ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ಸಂಧಿಗಳು, ಕನ್ನಡ ಸಂಧಿಗಳ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲೋಪಸಂಧಿ ಅಂದರೆ ಏನು ಅಂತ ನೋಡೋಣ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವಂತಹ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆಗುವುದು. ಇದನ್ನೇ ಲೋಪಸಂಧಿ ಅಂತ ಕರೀತಾರೆ. ಉದಾಹರಣೆಗೆ, ತುಪ್ಪಳದ ಪ್ಲಸ್ ಅಂತೆ ತುಪ್ಪಳದಂತೆ, ಇಲ್ಲಿ ಆಕಾರ ಲೋಪ ಆಗಿದೆ. ಆಕಾರ ಲೋಪ ಆಗಿರೋದನ್ನು ನಾವು ನೋಡ್ಬೋದು. ತುಪ್ಪಳದ ಬಿಡಿಸಿದಾಗ ಅಲ್ಲಿ ಪ್ಲಸ್ ಇದ್ದೇನೆ ಅಲ್ಲಿದ್ದೇನೆ, ಇಲ್ಲಿ ಈಕಾರ ಲೋಪ ಆಗಿರೋದನ್ನು ನಾವು ನೋಡ್ಬೋದು. ಈಕಾರ ಲೋಪ. ಇವನು ಪ್ಲಸ್ ಒಬ್ಬ ಇವನೊಬ್ಬ, ಇಲ್ಲಿ ಊಕಾರ ಲೋಪ ಆಗಿರೋದನ್ನು ನೋಡ್ಬೋದು. ಇವನು ಪ್ಲಸ್ ಒಬ್ಬ. ಬೆಳ್ಳಗೆ ಪ್ಲಸ್ ಆಗಿ ಬೆಳ್ಳಗಾಗಿ, ಇಲ್ಲಿ ಏಕಾರ ಲೋಪ. ಬೆಳ್ಳಗೆ ಪದ ಬಿಡಿಸಿದಾಗ ಏಕಾರ ಲೋಪ ಆಗಿದೆ. ಇದನ್ನೇ ನಾವು ಲೋಪಸಂಧಿ ಅಂತ ಕರೆಯೋದು. ಇನ್ನು ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಾಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ ಆಗುವುದು. ಗಮನಿಸಿ, ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಾಕಾರ ಅಥವಾ ವಾಕಾರ ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ ಆಗುವುದು. ಉದಾಹರಣೆಯನ್ನು ಗಮನಿಸಿ, ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ, ಭಾವನೆ ಪ್ಲಸ್ ಉಂಟಾಯಿತು ಭಾವನೆಯುಂಟಾಯಿತು, ಗುರು ಪ್ಲಸ್ ಅನ್ನು ಗುರುವನ್ನು, ಸ್ವಾರಸ್ಯ ಪ್ಲಸ್ ಇಲ್ಲ ಸ್ವಾರಸ್ಯವಿಲ್ಲ. ಇನ್ನು ನಂತರ ಆದೇಶ ಸಂಧಿ ಅಂದರೆ ಏನು ಅಂತ ನೋಡೋಣ. ಉತ್ತರ ಪದದ ಆದಿಯಲ್ಲಿರುವಂತಹ ಮೊದಲಿನಲ್ಲಿ, ಆದಿಯಲ್ಲಿ ಅಂದರೆ ಮೊದಲಿನಲ್ಲಿರುವಂತಹ ಕದಪ ವ್ಯಂಜನಗಳಿಗೆ ಕ್ರಮವಾಗಿ ಗದಪ ವ್ಯಂಜನಗಳು ಆದೇಶ ಆಗುತ್ತೆ. ಇದನ್ನು ಆದೇಶ ಸಂಧಿ ಅಂತ ಕರೀತಾರೆ. ಕೆಲವೊಮ್ಮೆ ಉತ್ತರ ಪದದ ಆದಿಯಲ್ಲಿ ಪ ಬ ಮ ವ್ಯಂಜನಗಳಿಗೆ ವಾಕಾರವು ಆದೇಶವಾಗುವುದು. ನಾವಿಲ್ಲಿ ನೋಡ್ತಾ ಇದ್ವಿ, ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ, ಕಾಕಾರಕ್ಕೆ ಗಾಕಾರ ಆದೇಶವಾಗಿದೆ ತುದಿಗಾಲಲ್ಲಿ ಅನ್ನುವಂತಹ ಪದದಲ್ಲಿ. ಉಳಿ ಪ್ಲಸ್ ತೊಗಲು, ದಾಕಾರಕ್ಕೆ ದಾಕಾರ, ಉಳಿ ಪ್ಲಸ್ ತೊಗಲು ಉಳಿದೊಗಲು. ಕನ್ ಪ್ಲಸ್ ಪನಿ ಕಂಬನಿ, ಇಲ್ಲಿ ಪಕಾರಕ್ಕೆ ಬಾಕಾರ ಆದೇಶವಾಗಿದೆ. ನೀರ್ ಪ್ಲಸ್ ಪನಿ ನೀರ್ಪನಿ, ಪಾಕಾರಕ್ಕೆ ವಾಕಾರ ಆಗಿದೆ. ಇಲ್ಲಿ ನೀರ್ವನಿ ಇಲ್ಲಿ ಬಿಡಿಸಿ ಬರೆದಾಗ ನೀರ್ ಪ್ಲಸ್ ಪನಿ ಆಗುತ್ತೆ. ನಂತರ ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು, ಬಾಕಾರಕ್ಕೆ ವಾಕಾರ ಲೋಪ. ಮೆಲ್ ಪ್ಲಸ್ ಮಾತು ಮೆಲ್ವಾತು, ಇಲ್ಲಿ ಮಾಕಾರಕ್ಕೆ ವಾಕಾರ ಆದೇಶವಾಗಿದೆ. ಇದಾಗಿದೆ ವಿದ್ಯಾರ್ಥಿಗಳೇ ಕನ್ನಡ ಸಂಧಿಗಳಾದಂತಹ ಲೋಪಸಂಧಿ, ಆಗಮಸಂಧಿ ಹಾಗೂ ಆದೇಶ ಸಂಧಿಗಳ ಬಗ್ಗೆ ವಿವರಣೆ, ಉದಾಹರಣೆ. ಧನ್ಯವಾದಗಳು.